ತಮಿಳುನಾಡಿನಲ್ಲಿ ಕನ್ನಡಿಗರಿಗೆ ಅವಮಾನವನ್ನ ಖಂಡಿಸಿ ಇವತ್ತು ಕನ್ನಡಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಿವೆ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ ಕನ್ನಡಿಗ ಅಯ್ಯಪ್ಪ ಮಾಲಾಧಾರಿಗಳಿಗೆ ತಮಿಳುನಾಡಿನಲ್ಲಿ ಅವಮಾನ ಆಗಿತ್ತು ವಾಹನದ ಮೇಲಿನ ಕನ್ನಡ ಧ್ವಜವನ್ನ ಕಂಡ ತಕ್ಷಣ ತಮಿಳಿಗರು ದರ್ಪವನ್ನ ತೋರಿಸಿದ್ರು ಕನ್ನಡ ಬಾವುಟ ಕಟ್ಟಿ ವಾಹನ ಚಲಾಯಿಸದಂತೆ ತಮಿಳಿಗರು ಆವಾಜನ್ನ ಹಾಕಿದ್ರು ಕನ್ನಡ ಫ್ಲಾಗ್ ಅನ್ನು ಮೊದಲು ತೆಗೆಯಿರಿ ಅಂತ ಹೇಳಿ ದರ್ಪವನ್ನ ತಮಿಳಿಗರು ತೋರಿದ್ರು ತಮಿಳರ ಕನ್ನಡ ವಿರೋಧಿ ಕ್ರಮವನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ವಿವಿಧ ಕನ್ನಡಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ನಡೆಸ್ತಾ ಇವೆ 101 ವಾಹನಗಳಲ್ಲಿ ರ್ಯಾಲಿ ಮಾಡುವ ಮೂಲಕ ಈ ಪ್ರತಿಭಟನೆ ಇವತ್ತು ನಡೆಯುತ್ತೆ ರಾಜಕುಮಾರ್ ಸಮಾಧಿಯಿಂದ ಆನೇಕಲ್ ಗಡಿಯವರೆಗೂ ಕೂಡ ರ್ಯಾಲಿ ನಡೆಯುತ್ತೆ ಈಗಾಗಲೇ ಆನೇಕಲ್ ಗಡಿಯಲ್ಲಿ ಭದ್ರತೆಯ ದೃಷ್ಟಿಯಿಂದ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಎಸ್ಸಿ ಬಗ್ಗೆ ಮಾತನಾಡೋಕೆ ಕನ್ನಡಪರ ಹೋರಾಟಗಾರರಾಗಿರುವ ಜಯರಾಜ್ ನಾಯ್ಡು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಅಮ್ಮ ಸರ್ ಇವತ್ತಿನ ಪ್ರತಿಭಟನೆಯ ರೂಪುರೇಷೆ ಹೇಗಿರುತ್ತೆ ಅಂತ ಸರ್ ಇಲ್ಲ ರೂಪುರೇಷೆ ಅಂತಂದ್ರೆ ನೋಡಿ ನಾವು ಯಾರ ವಿರುದ್ಧನೂ ಹೋರಾಟ ಮಾಡ್ತಾ ಇಲ್ಲ ಇವತ್ ಏನಿದು ಆ ತಮಿಳ್ನಾಡು ಅಲ್ಲಿ ನಮ್ಮ ಚಾಲಕರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಪೊಲೀಸ್ನವರು ಮತ್ತು ಪಬ್ಲಿಕ್ ಇದನ್ನ ಇದೇ ರೀತಿ ಬಿಟ್ಕಂತ ಹೋದ್ರೆ ಹೇಗಿದು ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೋಸ್ಕರ ಇವತ್ತು 200 ಕಾರುಗಳಲ್ಲಿ ನಾವು ಜಾಥಾ ಹೊರಟಿದೀವಿ ಹೊಸೂರಿಗೆ ಅವರ ಸ್ಥಳದಲ್ಲೇ ಹೋಗಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಬರ್ತಕ್ಕಂತ ಕೆಲಸ ಮಾಡ್ತಾ ಇದೀವಿ ನಾವು ಕನ್ನಡಿಗರು ಇವತ್ತು ಯಾಕೆಂದ್ರೆ ನೋಡಿ ಅವ್ರು ಇವತ್ತಿರೋ ನಮ್ಮ ಒಂದು ಬಾವುಟ ಬಿಚ್ಚಬಹುದು ಅವರು ನಾವು ಬಿಚ್ಚಲಿಕ್ಕೆ ಸ್ಟಾರ್ಟ್ ಆದ್ರೆ ಒಂದು ಗಾಡಿ ಸಮೇತ ಕರ್ನಾಟಕಕ್ಕೆ ಬರಲ್ಲ ಅವ್ರ ಗಾಡಿಗಳು ಅವ್ರ ಕಾರುಗಳಲ್ಲಿ ಪರ್ಮನೆಂಟ್ ಆಗಿ ಒಂದು ಗೂಟ ಹಾಕಿರ್ತಾರ ಅವ್ರದ್ದು ನೋಡಿರ್ಬೋದು ನೀವು ನಾವು ಬಿಸ್ಲಿಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಬರ್ತಾರ ಇಲ್ಲಿಗೆ ಏ ನಮ್ಗೆ ಹೊಡೆಯೋದು ಗೊತ್ತಿಲ್ಲ ಅವ್ರಿಗೆ ನಾವೇನಾದ್ರೂ ಕೈಲಾಗಿಲ್ದವ್ರ ನಾವು ಏನಾದ್ರೂ ಅವ್ರ ರೀತಿಯಲ್ಲ ತಿರುಗಿ ಬಿದ್ರೆ ಬೇರೆ ತರ ಆಗತ್ತೆ ಇಲ್ಲಿ ನಾವ್ಯಾರು ಬಳೆ ಕೈ ಕೊಡ್ಕೊಂಡ್ ಬಳೆ ಹಾಕಿ ಕೂತಿಲ್ಲ ಇಲ್ಲಿ ನಾವು ಅಲ್ಲಿ ಅವರಿಗೆ ಅದಕ್ಕೋಸ್ಕರ ಇವತ್ತು ಕನ್ನಡ ಪರ ಸಂಘಟನೆಗಳು ನಾವು ಇಲ್ಲಿಂದ ರಾಜಕುಮಾರ್ ಸಮಾಧಿಯಿಂದ ಹೊಸೂರವರೆಗೂ ಕಾರು ಜಾಥಾ ಹೋಗ್ತಾ ಇದೀವಿ ಎಸ್ ಸರ್ ಅದಾದ್ಮೇಲೆ ಈ ರೀತಿ ಕನ್ನಡ ಬಾವುಟವನ್ನ ತೆಗಿರಿ ಅಂತ ತಮಿಳಿಗರು ದರ್ಪ ತೋರ ಆದ್ಮೇಲೆ ಯಾವ ರೀತಿ ಅಲ್ಲಿ ಸಿಚುವೇಶನ್ ಆಯ್ತು ಅನ್ನೋದನ್ನ ಕೂಡ ನೋಡಿದೀವಿ ಪ್ರತಿಯೊಂದು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗುವಂತಹ ವಾಹನಗಳಲ್ಲೂ ಕೂಡ ಕನ್ನಡ ಬಾವುಟ ರಾರಾಜಿಸ್ತಾ ಇತ್ತು ಅಲ್ಲ ಅದೇ ಈಗ ನೋಡಿ ಏನಾಗ್ತಾ ಇದೆ ಅಂದ್ರೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನೀವು ಈ ಸ್ವಾಭಿಮಾನದ ಹೆಸರಲ್ಲಿ ಎಷ್ಟೋ ಜನ ಗೆದ್ದಿದ್ದೀರಾ ಅಂತದ್ದು ನಮ್ಮ ಸ್ವಾಭಿಮಾನ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಇವತ್ತು ಇವತ್ತು ಯಾಕೆಂದ್ರೆ ನಾವು ಕನ್ನಡದ ಬಾವುಟ ಅಂತ ನಾವು ಒಂದನ್ನಲ್ಲ ಅದನ್ನ ನಮ್ಮ ಹೆಣ್ಣು ಮಕ್ಕಳ ಸಂಕೇತ ಅರಿಶಿಣ ಕುಂಕುಮ ಸಂಕೇತ ಅದು ಆ ಬಾವುಟ ಮುಟ್ಟೋದು ಒಂದೇ ನಮ್ಮ ಹೆಣ್ಣು ಮಕ್ಕಳು ಮುಟ್ಟೋದು ಒಂದೇ ಅನ್ನ ಸಂಸ್ಕೃತಿಯಲ್ಲಿರ್ತಕ್ಕಂಥವ್ರು ನಾವು ಇನ್ನು ನಮ್ಮ ಜಾತಿ ವಿಚಾರಕ್ಕೆ ಬಂದ್ರೆ ನಾವು ಬಿಡಲ್ಲ ಇನ್ನು ನಮ್ಮ ಕನ್ನಡದ ಬಾವುಟ ವಿಚಾರಕ್ಕೆ ಬಂದ್ರೆ ಬಿಡ್ತೀವ ನಾವು ನಮ್ಮ ಪ್ರಾಣ ಹೋದ್ರೂ ಬಿಡಲ್ಲ ಏನಾಗುತ್ತೋ ಆಗ್ಲಿ ನೋಡೋಣ ಇವತ್ತು ಅದು ಒಂದು ಒಂದು ಅವರಿಗೆ ಒಂದು ಸಂದೇಶ ಇದು ಮಾತ್ರ ಇದು ಶಾಂಪಲ್ ಇವತ್ತು ಯಾವ್ದೋ ಒಂದು ಕನ್ನಡ ಪರ ಸಂಘಟನೆ ಮಾಡ್ತಾರ ಅಷ್ಟೇ ಇದು ಎಲ್ಲಾ ಕನ್ನಡಿಗರು ತಿರುಗಿ ಬಿದ್ರೆ ಏನಾಗ್ಬೋದು ಹಿಂದೆ ಆಗಿತ್ತು ಜಯಲಲಿತಾ ಅವ್ರು ಇದ್ದಾಗ ಏನು ಒಬ್ಬ ಟೂರಿಸ್ಟ್ ಗಾಡಿಯನ್ನು ಹೊಡೆದಿದ್ದಕ್ಕೆ ಇಲ್ಲಿ ಏನ್ ಬೆಂಕಿ ಬಿದ್ದು ಅದೇ ಕಥೆ ಆಗುತ್ತೆ ಮತ್ತೆ ಅದಾಗ್ಬೇಕಾ
ಶಾಂತಿ ಬಯಸೋರು ಮೇಡಮ್ ನಾವು. ಓಕೆ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಬಿಟಿವಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. கர்நாடக கோடி கட்டிட்டு கடபதியில வண்டி நிக்குது, வண்டி கர்நாடக கோடி கட்டிட்டு வண்டி உள்ள வந்திருக்கு. நான் கடபதியில புடிச்சிட்டேன் சரிங்களா, அந்த போட்டோ சென்டர் சொல்லுவேன், இங்க யாரா இருக்கா வரட்டும். இல்ல நம்ம பண்ண பாவம் இல்ல நம்ம பண்ண பாவம் இல்ல நம்ம பண்ண